ಹೌದು, ಇಡೀ ಇಡೀ ಕರ್ನಾಟಕ ಅಲ್ಲ, ತುಂಬ ಬೇರೆ ಸ್ಟೇಟ್ಗಳಲ್ಲಿರುವಂಥ ಆರ್ಟಿಸ್ಟ್ಗಳು ಇವರು ಎಲ್ಲರಿಗೂ ಚೆನ್ನಾಗಿ ಚಿರಪರಿಚಿತರಲ್ವಾ. ಸೊ ಹಾಗಾಗಿ ಅದರಲ್ಲೂ ನಮ್ಮ ಇಂಡಸ್ಟ್ರಿಗೆ ಮಂಕು ಕೌದಂಗೆ ಆಗ್ಬಿಡ್ತು. ಈಗ ತುಂಬ ಚೆನ್ನಾಗಿತ್ತು. ಯಾವುದೋ ಒಂದು ದೊಡ್ಡ ಮನೆಯಲ್ಲಿ ಯಾರಾದರೂ ಒಬ್ಬರು ಮಾತಿಗೆ ಹೆದರ್ತಾರೆ ಜನ, ಕೇಳ್ತಾರೆ ಇಲ್ಲ ಅವ್ರ ಮಾವ ಬಂದರೆ ಶುರು ಆಗ್ತಾನೆ ಸುಮ್ಮನೆ ರೀ ಅಂತ. ಆ ಥರ ಒಂದು ಪಾತ್ರ ಇವ್ರದ್ದು ನಮ್ಮ ಇಂಡಸ್ಟ್ರಿಲಿ. ಅವ್ರು ಯಾರನ್ನೇ ಆಗಲಿ ಬೈದರೆ ಇಲ್ಲ ಗದರಿದ್ರೆ ಸುಮ್ಮನೆ ಆಗ್ಬಿಡೋರು ಜನ, ಸುಮ್ಮನೆ ಕೂತ್ಕೊಂಡ್ಬಿಡೋರು. ಯಾರು ಅವಾಯ್ಡ್ ಮಾಡಬೇಕಾದ್ರೆ ಒಂದು ವಾಯ್ಸ್ ಬಂದರೆ ಸಾಕು, ಹುಲಿ ಥರ. ಇವತ್ತು ದೇವರು ಈ ಥರ ಆಗೋಯ್ತು, ಏನು ಮಾಡೋಕ್ಕಾಗಲ್ಲ, ಹೊಟ್ಟೆ ಉರಿತಾ ಇದೆ, ಭಾರಿ ಬೇಜಾರಾಗ್ತಾಯಿದೆ ಮನಸ್ಸಿಗೆ. ರಾತ್ರಿ ಕೂಡ ಅಲ್ಲಿ ಹಾಸ್ಪಿಟ್ಲಲ್ಲಿ ಇದ್ವಿ, ಜನಕ್ಕೆ ನಮ್ಮನ್ನು ನೋಡೋಕೆ ಬಿಡ್ತಾ ಇಲ್ಲ ಅನ್ನೋ ಒಂದು ಆಸೆ ಅವರಿಗೆ. ನಾವೇನು ಮಾಡ್ತಾ ಇದ್ದೀವಿ ಅನ್ನೋ ಅರಿವಿಲ್ಲ. ಹಾಸ್ಪಿಟ್ಲಿಗೆ ಗ್ಲಾಸ್ ಗೀಸ್ ಎಲ್ಲ ಹೊಡೆದು ದೊಡ್ಡ ದೊಡ್ಡ ಕಾರ್ಗಳನ್ನೆಲ್ಲ ಹೊಡೆದಾಕ್ಬಿಟ್ರು ರಾತ್ರಿ. ಅವ್ರು ಏನಂದ್ರೆ ನಾವು ಅಣ್ಣನ ಮುಖ ನೋಡಬೇಕಷ್ಟೇ ಅಂತ. ಎಷ್ಟು ಜನಗಳ ಅಭಿಮಾನ ಅವ್ರಿಗೆ ಅಂದರೆ, ಆರ್ಟಿಸ್ಟ್ಗಳಿಗಿಂತ ಆರ್ಟಿಸ್ಟ್ ಒಡನಾಟ ಬೇರೆ. ಈ ನಮ್ಮ ಟೆಕ್ನಿಷಿಯನ್ಸು, ಪ್ರೊಡಕ್ಷನ್ ಹುಡುಗರು ಎಲ್ಲ ಇದ್ದಾರಲ್ಲ, ಯಾರ ಬಾಯಿನಲ್ಲಿ ಕೇಳಿ ಅವ್ರು ಬೈದರೆ ನಮ್ಗೆ ಖುಷಿ ಅಂತಾರೆ. ಆಸ್ಟ್ರೇಲಿಯಲ್ಲಿ ಮಾತಾಡಿದ್ರೆ ಅವ್ರಿಗೆ ಸಂತೋಷ, ನಮ್ಮನ್ನು ಕೂಡ ರೇ ಬಾರಾಕೋ ಅನ್ನೋರು. ಯಾರನ್ನ ಕರೀಲಿ, ಹಂಗೆ ಕರೆದ್ರೆ ಒಂಥರ ಏನೋ ಒಂಥರ ಒಳಗಡೆ ನಮಗೆ ಅಭಿಮಾನ. ವೈಯಕ್ತಿಕವಾಗಿ ನಿಮ್ಮ ಒಡನಾಟ ಹೆಂಗಿತ್ತು ಸರ್? ನಾ ಅದೇ, ಅವ್ರ ಜೊತೇಲಿ ಸಿನಿಮಾಗಳು ಮಾಡೋಕ್ಕಾಗಲಿಲ್ಲ ನನಗೆ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅದಕ್ಕಿದಕ್ಕೆ ಸಂಗೀತ ಕಾರ್ಯ ಇದಕ್ಕೆಲ್ಲ ಹೇಳೋರು, ಏ ಯಾವುದೋ ಒಂದು ಸ್ಕಿಪ್ ಮಾಡಿರೋ, ಒಂದು 10 ನಿಮಿಷ ಅದು ಮಾಡಿ ಇದು ಮಾಡಿ ಅಂತೆಲ್ಲ ಹೇಳೋರು. ಒಡನಾಟ ಚೆನ್ನಾಗಿತ್ತು. ನಮ್ಮನ್ನ ಕಂಡ್ರೆ ತುಂಬ ಪ್ರೀತಿಯಾಗಿ ಮಾತಾಡ್ಸೋರು, ಏನೋ ಚಿಕ್ಕ ತಮ್ಮಂದಿರ್ತಾರೆ ನಾವು, ಒಡೆ ಹುಟ್ಟದವ್ರ ಥರ ಇದ್ದು. ಇವತ್ತು ಅಯ್ಯೋ ಹೇಳಿದ್ನಲ್ಲ, ಈ ನಾಗರಾವನಲ್ಲಿ ಚಾಮಯ್ಯ ಮೇಷ್ಟ್ರಿ ಇರ್ತಾರಲ್ಲ, ಆ ಥರ ನಮ್ಮ ಇಂಡಸ್ಟ್ರಿಗೆ ಅವ್ರ ಪಾತ್ರ. ಅವ್ರು ಒಂದು ಸರಿ ಗದರಿದ್ರೆ ಎಲ್ಲ ಸೈಲೆಂಟ್ ಆಗ್ಬಿಡೋರು. ಅದೇ ನಾವು ವ್ಯಕ್ತಿತ್ವನೇ ಹಾಗೆ, ಎಲ್ಲರೂ ಗೌರವ ಕೊಡೋರು. ಅವ್ರಿಗೆ ಬೈತಾರೆ ಅನ್ಕೋತಿರ್ಲಿಲ್ಲ ನಾವು. ಅವ್ರು ಆ ಥರ ಮಾತಾಡ್ಸಿದ್ರೆ ನಮಗೆ ಸಂತೋಷ. ಎಷ್ಟೋ ಜನ ನೀವು ನಂಬೋದಿಲ್ಲ, ಏ ಹೋಗಿ ಪೊಲೀಸ್ನವರೆಲ್ಲ ಹೋಗಿ ಆ ಕಡೆ ಹೋಗಿ ಆ ಕಡೆ ಹೋಗಿ ಅಂತ ಯಾವುದೋ ಫಂಕ್ಷನ್ಗಳಲ್ಲಿ ಹೇಳಿದ್ರೆ ಅಣ್ಣ ಬಂದು ಬೈದರೆ ಹೋಗ್ತೀವಿ ಅನ್ನೋರು. ಅದನ್ನು ಪ್ರೀತಿ ಅವರಿಗೆ ಆ ಥರ ಇತ್ತು. ದೇವ್ರು ಇವತ್ತು ತೊಗೊಂಬಿಟ್ಟ, ಇಂಡಸ್ಟ್ರಿಗೆ ಒಂಥರ ಕಪ್ಪು ಮೋಡ ಮುಚ್ಚಿದಂಗೆ ಆಗ್ಬಿಟ್ಟಿದೆ. ದೇವರು ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ, ಅವ್ರ ಮನೆಯವರಿಗೆ ಈ ಶಕ್ತಿ, ಈ ಕಷ್ಟನ ಭರಿಸುವಂಥ ಶಕ್ತಿ ಕೊಡಲಿ ಅಂತ ಪರಮಾತ್ಮ. ಇಡೀ ಚಿತ್ರರಂಗದ ಆಸೆ ಸರ್ ಅವರು, ಇಡೀ ಕರ್ನಾಟಕದ ಆಸ್ತಿ ಕೂಡ. ಬಟ್ ಎಲ್ಲೊಂದು ಕಡೆ ಮಂಡ್ಯ ಅಂತ ಬಂದಾಗ ಅಂಬರೀಷ್ ಅವ್ರು ನೆನಪಾದರು. ಅಂಬರೀಷ್ ಅಂತ ಬಂದರೆ ಮಂಡ್ಯ ಅಂತ ಬರ್ತಾ ಇದ್ದರು ಮನೆಯಲ್ಲೂ ಸರ್. ಮಂಡ್ಯ ಜನತೆಗೆ ನೀವು ಈ ಮೂಲಕ ಏನು ಹೇಳಕ್ಕೆ ಇಷ್ಟ? ನಾನು ಮಂಡ್ಯ ಜನರಿಗೆ ಹೇಳೋದಿಷ್ಟೇ, ಅಣ್ಣವರು ಅಂಬರೀಷ್ ಅಣ್ಣ ಅವ್ರ ಮಗನ ಸಿನಿಮಾ ನೋಡಬೇಕಿತ್ತು, ನಮಗೂ ಅದು ಆಸೆ. ಎಂಥವ್ರಿಗೂ ಆಸೆ ಇರುತ್ತೆ ಮಕ್ಕಳ ಸಿನಿಮಾ ನೋಡಬೇಕು ಅಂತ ಹೇಳಿ. ದಯವಿಟ್ಟು ನೀವು ಬೇರೆ ಗಲಾಟೆಗಳು ಮಾಡ್ದಂಗೆ, ಸಾರ್ವಜನಿಕರಿಗೆ ತೊಂದರೆ ಮಾಡ್ದಂಗೆ, ಅವ್ರ ಮಗನ ಸಿನಿಮಾ ನೋಡಿ, ನೋಡೋದ್ರ ಮೂಲಕ ಅವ್ರಿಗೆ ಸಪೋರ್ಟ್ ಮಾಡಿ. ಅಂಬರೀಷ್ ಅಣ್ಣನೇ ನಾವು ನೋಡ್ತಾ ಇದ್ದೀವಿ ಅನ್ನೋ ಥರ ಅವರ ಮಗನ ಸಿನಿಮಾ ನೋಡಿ ನೀವು ಸಪೋರ್ಟ್ ಮಾಡಿಬಿಟ್ರೆ ಅಂಬರೀಷ್ ಅವ್ರಿಗೆ ನೀವು ಕೂಡ ಗೌರವ, ಅದಕ್ಕಿಂತ ಇನ್ಯಾವುದು ಇಲ್ಲ ಅಂತ ನನ್ನ ಅಭಿಪ್ರಾಯ. ದಯವಿಟ್ಟು ಮಂಡ್ಯ ಜನರಲ್ಲಿ ಕೇಳ್ಕೊತೀನಿ, ಯಾವುದೇ ಗೊಲ್ಲಾಟಗಳಿಗಾಗಲಿ ಬೇರೆ ಇದಕ್ಕಾಗಲಿ ಮನಸ್ಸು ಕೊಡಬೇಡಿ. ಮಗ ಇದ್ದಾರೆ, ಅಮರ್ ಸಿನಿಮಾ ನೋಡೋದ್ರ ಮೂಲಕ ಅಣ್ಣನಿಗೆ ಗೌರವ ಸಲ್ಲಿಸ್ತಾ ಇದ್ದೀವಿ ಅಂತ ಹೇಳಿ ಇಂಡಸ್ಟ್ರಿ ಅವ್ರಿಗೂ ಕುಡಿ ಬಿಟ್ಟೋಗಿದ್ದಾರೆ. ಸೊ ಅದಕ್ಕೋಸ್ಕರ ಜನ ಅದನ್ನು ಅನುಸರಿಸ್ಬೇಕು ಅಂತ ನಮ್ಮ ಆಸೆ.